ಆಧುನಿಕ ಜಗತ್ತಿನ ಜನತೆ ವಿಭಿನ್ನ ಅಭಿರುಚಿಗೆ ಮನಸೋತು ಅವೈಜ್ಞಾನಿಕ ಅಪಾಯಕಾರಿ ಆಹಾರಗಳನ್ನು ದಿನನಿತ್ಯ ಪ್ರಸಾದದಲ್ಲಿ ಬಳಸುತ್ತಿದ್ದು, ವಿಪರೀತ ಪ್ರಸಾದದ ವೈವಿಧ್ಯತೆಯಿಂದ ಆರೋಗ್ಯದ ಮೇಲೆ ಗಂಭೀರ ದುಷ್ಪರಿಣಾಮಗಳಾಗಿ ಅನೇಕ ಕಾಯಿಲೆಗಳಿಗೆ ಬಲಿಯಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ. ಇದಕ್ಕೆ ಕಾರಣ ಪಾಶ್ಚಿಮಾತ್ಯರ ಆಹಾರ ಪದ್ಧತಿಗಳ ಅನುಕರಣೆಯೇ ಆಗಿದೆ. ನಮ್ಮ ಪ್ರಾಚೀನ ಮತ್ತು ಗ್ರಾಮೀಣ ಜನರ ಆಹಾರ ಪದ್ಧತಿಗಳು ಎಂದೆಂದಿಗೂ ಸ್ವಾದಿಷ್ಟ ಆರೋಗ್ಯಕರ ಎಂಬುದು ಸೂರ್ಯ ಚಂದ್ರರಷ್ಟೇ ಸತ್ಯ. ಆಧುನಿಕತೆಯ ವೈವಿಧ್ಯತೆಗೆ ಬದಲಾದ ನಾವು ನಮ್ಮ ಪುರಾತನ ಆರೋಗ್ಯಪೂರ್ಣ ಆಹಾರ ಪದ್ಧತಿಯನ್ನು ಮರೆಯುತ್ತಿರುವುದು ದುರಾದೃಷ್ಟಕರ. ಅವನತಿಯ ಅಂಚಿನಲ್ಲಿರುವ ನಮ್ಮ ಕರ್ನಾಟಕದ ಸ್ವಾದಿಷ್ಟ ಮತ್ತು ಆರೋಗ್ಯಪೂರ್ಣ ಪೌಷ್ಟಿಕ ಆಹಾರಗಳು ಮತ್ತು ತಿಂಡಿ ತಿನಿಸುಗಳನ್ನು ಮುಂದಿನ ಯುವ ಪೀಳಿಗೆಗೆ ತಲುಪಿಸುವುದೇ ನಮ್ಮ ಉದ್ದೇಶ. ಖಾನವಳಿ 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 ಸ್ವಾದಿಷ್ಟ ಆಹಾರ ಖಾನವಳಿ 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 ಆಹಾರ ಖಾನವಳಿ ಸಜ್ಜರೊಟ್ಟಿ ಉಚ್ಚಲ ಚಟ್ಟಿ ಖಾನವಳಿ ಜೋಳದ ರೊಟ್ಟಿ ಬಂಡಿ ಪಲ್ಯ ಖಾನವಳಿ ಖಾರ ಚಟ್ನಿ ಶೇಂಗಾ ಹಿಂಡಿ ಖಾನವಳಿ ಶೇಂಗಾಯೊಳಗೆ ಹಸುವಿನ ತುಪ್ಪ ಖಾನವಳಿ ಮೊಳಕೆ ಕಾಳು ಗಟ್ಟಿ ಮೊಸರು ಖಾನವಳಿ ಆರೋಗ್ಯ ಆಯುಷ್ಯ ಖಾನವಳಿ 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 ಸ್ವಾದಿಷ್ಟ ಆಹಾರ ಖಾನವಳಿ ಖಾನವಳಿ ಅಡುಗೆ ಕೋಣೆಯ ನಿಯಮ ನಿಬಂಧನೆಗಳು. ಪ್ರಸಾದ ತಯಾರಿಸುವ ಶರಣ ಶರಣೆಯರು ಬೆಳಿಗ್ಗೆ ಬೇಗ ಎದ್ದು ಶುಚಿರ್ಭೂತರಾಗಿ ಹಣೆಗೆ ವಿಭೂತಿ ಧರಿಸಿಕೊಂಡು ಲಿಂಗ ಪೂಜೆ ಮುಗಿಸಿ ಪ್ರಸಾದ ಕೋಣೆಯನ್ನು ಪ್ರವೇಶಿಸಬೇಕು. ಶರಣ ಶರಣೆಯರು ಪ್ರಸಾದ ತಯಾರಿಸುವ ಮುನ್ನ ಬಸವಾದಿ ಶರಣರನ್ನು ದೇಹಾರೋಗ್ಯ ದೀರ್ಘಾಯಸ್ಸು ನೀಡುವಂತೆ ಪ್ರಾರ್ಥಿಸುತ್ತಾ ಪ್ರಸಾದ ತಯಾರಿಕೆಯಲ್ಲಿ ತೊಡಗಬೇಕು. ಪ್ರತಿದಿನ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಕತ್ತರಿಸುವ ಮುಂಚೆ ತೊಳೆದು ಬಳಸಬೇಕು ಹಾಗೂ ದಿನನಿತ್ಯ ಅಡುಗೆಯಲ್ಲಿ ನಾರಿನಾಂಶ ಹೆಚ್ಚಾಗಿರುವ ಪೌಷ್ಟಿಕ ಸಿರಿಧಾನ್ಯಗಳನ್ನು ಬಳಸಬೇಕು. ದಿನನಿತ್ಯದ ಆಹಾರದಲ್ಲಿ ಪಾಲಿಶ್ ಮಾಡದೇ ಇರುವ ಅಕ್ಕಿ ಮತ್ತು ಕಾಯಿ ಪಲ್ಯಗಳು ಹಾಗೂ ಚಟ್ನಿ ಪುಡಿಗಳನ್ನು ಬಳಸಬೇಕು. ಪ್ರಸಾದ ತಯಾರಿಸಿದ ನಂತರ ಪಾತ್ರೆಯನ್ನು ಮುಚ್ಚಿ ಪಾತ್ರೆಗೆ ವಿಭೂತಿ ಧಾರಣೆ ಮಾಡಿ ಈ ದಿನದ ಪ್ರಸಾದವನ್ನು ನೀಡಿದ ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಊಟವನ್ನು ಪ್ರಸಾದವೆಂದು ಕರೆಯಬೇಕು. ಪ್ರಸಾದ ಸ್ವೀಕರಿಸುವ ಮುನ್ನ ಹಣೆಗೆ ವಿಭೂತಿ ಧರಿಸಿ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಿ ಸೇವಿಸಬೇಕು. ಒಂದು ಅಗಳು ಅನ್ನವನ್ನೂ ವ್ಯರ್ಥ ಮಾಡದೆ ಅಗತ್ಯಕ್ಕೆ ತಕ್ಕಷ್ಟೇ ಆಹಾರವನ್ನು ನೀಡಿಸಿಕೊಂಡು ಸೇವಿಸಬೇಕು. ಕೊನೆಯಲ್ಲಿ ಪ್ರಸಾದ ಮಾಡಿದ ತಟ್ಟೆಯಲ್ಲಿ ಕೈ ತೊಳೆದು ಆ ನೀರನ್ನು ಸಹ ಪ್ರಸಾದ ರೂಪದಲ್ಲಿ ಸೇವಿಸಬೇಕು ಹಾಗೂ ಹೆಚ್ಚಾಗಿ ಪ್ರಸಾದ ತಯಾರಿಸಿ ತಂಗಳು ಮಾಡಿಕೊಂಡು ಸೇವನೆ ಮಾಡಬಾರದು. ಆಹಾರವು ಪ್ರೋಟೀನ್ ಯುಕ್ತ ರುಚಿಯುಕ್ತ ಸಮತೋಲನವಾಗಿರಬೇಕು. ಯಾಕೆಂದರೆ ಆಹಾರವು ಪ್ರಾಣವಾಗಿ ರಕ್ತವಾಗಿ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ನಿಮ್ಮ ಸತ್ಯಶ್ರೀ. ಖಾನಾವಳಿ ಅಂದ್ರೇನೆ ಒಂದು ವಿಶೇಷ. ನಮ್ಮ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ. ಊಟ ಅಂದರೆ ಹೀಗೆ ಇರಬೇಕು, ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಬೆರೆತಿರಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ. ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ. ಈ ಮಾತು 100ಕ್ಕೆ 100ರಷ್ಟು ಸತ್ಯ. ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ. ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಯ ಧ್ಯೇಯ. ಅವರ ಊಟ ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನು ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ.
ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಇವತ್ತು ರಂಜನಾ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ರಂಜನಾ ಅವರೇ. ಶರಣು ಶರಣಾರ್ಥಿ ಗಂಗಾಂಬಿಕಾ. ಓಕೆ, ಸೊ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಏನು ಅಡುಗೆ ಮಾಡ್ತಾ ಇದ್ದೀರಾ? ಸ್ವೀಟ್ ಚಿರೋಟಿ ಮಾಡ್ತಾ ಇದ್ದೀರಾ? ಓಕೆ, ಸಿಹಿ ತಿಂಡಿ ಅದು? ಹೌದಾ, ಸೊ ಎಲ್ಲಿಂದ ಬಂದಿರೋದು ರಂಜನಾ ಅವರೇ ನೀವು? ಮೂಲ ಸರ್ ಬೆಳಗಾವಿದವರು. ಇಲ್ಲಿ ಬಂದು 8 ವರ್ಷ ಆಯಿತು. ಮತ್ತಿಕೇರಿಯಲ್ಲಿ ಇದ್ದೀವಿ. ಓ, ಉತ್ತರ ಕರ್ನಾಟಕ ಬೆಳಗಾವಿ. ಓಕೆ, ಎಷ್ಟು ವರ್ಷ ಆಯಿತು ಬೆಂಗಳೂರಿಗೆ ಬಂದು? 8 ವರ್ಷ. ಓಕೆ, ಸೊ ಫಸ್ಟ್ ಇವಾಗ ಸ್ವೀಟ್ ಚಿರೋಟಿ ಮಾಡ್ತೀರಾ ಅಲ್ವಾ? ಏನೆಲ್ಲ ಸಾಮಗ್ರಿಗಳು ಬೇಕದಕ್ಕೆ? ಮೈದಾ ಹಿಟ್ಟು, ಚಿರೋಟಿ ರವೆ, ಸಕ್ಕರೆ, ಏಲಕ್ಕಿ ಪೌಡ್ರು. ಓಕೆ, ಇಷ್ಟೇ ಆಗತ್ತೆ. ಓಕೆ, ಸೊ ಫಸ್ಟು ಶುರು ಮಾಡೋಣ ಅಲ್ಲ ನಾವೀಗ. ಏನು ಬೇಕು ನಿಮಗೀಗ? ನಮಗೆ ಪಾಕ ಮಾಡ್ಕೊಳ್ಳೋಣ. ಫಸ್ಟು ಪಾಕ ಮಾಡ್ಕೊಳ್ಳೋದಾ? ಓಕೆ, ಸೊ ಪಾತ್ರೆ ಕೊಡ್ಲ ಪಾಕ ಮಾಡೋದಕ್ಕೆ? ಸೊ ಇದೀವಾಗ ಸಕ್ಕರೆ ಪಾಕ ಫಸ್ಟು ಮಾಡ್ಕೊಳ್ಳೋವಂಥದ್ದು. ಸಕ್ಕರೆ ಇಟ್ಟಿದ್ದೀರಾ, ನೀರು ಬೇಕಾ? ಹೇಗೆ ಒಲೆ ಎಷ್ಟು ನೀರು ಬೇಕೋ ಒಲೆ ಹಚ್ಕೊಂಡು ಇಟ್ಕೊಂಡು ನೀರು ಕೊಡ್ತೀನಿ. ಒಲೆ ಹಚ್ಕೋತೀರಾ? ನೀರು ಹಾಕ್ಕೋತೀರಾ? ಓಕೆ, ಇದು ಯಾವ ಥರ, ಈಗ ತೆಳು ಪಾಕನ ಅಥವಾ ಗಟ್ಟಿ ಪಾಕನ? ಗಟ್ಟಿ ಪಾಕ ಮಾಡೋದಾ? ಇದೀವಾಗ ಉತ್ತರ ಕರ್ನಾಟಕದ ತಿಂಡಿನ ಇದು ಅಥವಾ ಹೇಗೆ ಇದು ಚಿರೋಟಿ? ಯೂಶ್ವಲಿ ಫಂಕ್ಷನ್ಸ್ ಅಲ್ಲೆಲ್ಲ ಮಾಡಿರ್ತಾರೆ, ಹಬ್ಬದಲ್ಲೆಲ್ಲ ಮಾಡ್ತಾರೆ. ಓಕೆ, ಸೊ ಇದೆಲ್ಲ ಒಂದೊಂದು ಕಪ್ ತಗೊಳ್ಳೋದು ಅಳತೆ ಹೇಗೆ ಇದು? ಸೊ ಒಂದು ಕಪ್ ಸಕ್ಕರೆ, ಒಂದು ಕಪ್ ಮೈದಾ, ಮತ್ತೆ ಚಿರೋಟಿ ರವೆ ಕೂಡ ಒಂದು ಕಪ್ ಅಥವಾ ಸ್ವಲ್ಪ ಕಡಿಮೆ ತಗೊಂಡಿದ್ದೀರಾ? ಅದು ಅಂದಾಜಿಗೆ ಮಾಡ್ತೀರಾ? ಇನ್ನೇನು ಬೇಕಮ್ಮ? ಚಿಕ್ಕ ಸ್ಪೂನ್ ಕೊಡ್ಲಾ ಅಥವಾ ದೊಡ್ಡ ಬೇಕಾ? ಹ್ಞೂ, ಸೊ ನೀರು ಎಷ್ಟು ಹಾಕಿದ್ರಿ ಇದು? ಒಂದು ಕಪ್ ಅಷ್ಟು ಅಥವಾ ಇನ್ನೊಂಚೂರು ಕಡಿಮೆನಾ? ಸೊ ಇದು ಸ್ವಲ್ಪ ಟೈಮ್ ಬೇಕಾ ಇದು ಪಾಕ ಆಗೋದಕ್ಕೆ? ಕಲಿಸ್ತಾ ಇರಬೇಕಾ? ಬರುತ್ತಾ? ಹ್ಞೂ ಹ್ಞೂ, ಸರಿ ಸರಿ. ಇನ್ನೇನು ಹಾಕ್ತೀರಾ ಅದಕ್ಕೆ? ಹಿಟ್ಟು ಅದನ್ನು ಹಾಗೆ ಇಟ್ಟು ಬೇಕಾದ್ರೆ ಹಿಟ್ ಮಾಡ್ಕೊಳೋಣ, ಅದು ಆಗ್ತಾ ಇರುತ್ತಲ್ವಾ? ಸರಿ, ಹಿಟ್ಟು ಕಲಸೋದಕ್ಕೆ ಏನು ಬೇಕು? ಪಾತ್ರೆ ಇದೆ, ನೀರು. ಹಿಟ್ಟು, ಓಕೆ. ಈಗ ರವೆ ಕುಡಿಸಿ. ಮತ್ತೆ ಏನು ಮಾಡ್ತಾ ಇದ್ದೀರಾ ನೀವು, ಮನೆಯಲ್ಲೇ ಇರೋದಾ ಅಥವಾ ಹೇಗೆ ನೀವು? ಸೊ ಚಿರೋಟಿ ರವೆ ಹಾಕ್ಕೊಂಡಿದ್ದೀರಾ, ಇದು ಮೈದಾನ. ಈಗ ಓಕೆ, ಇದನ್ನು ಅಷ್ಟು ಹಾಕೋಬಾರ್ದು, 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಓಕೆ ಸರಿ, ಹೀಗಾದರೆ ನೀವು ಫಸ್ಟು ನಾವು ಪ್ರಮಾಣ ನಾವು ಅಂದರೆ ಎಷ್ಟೆಷ್ಟು ಅಂತ ತೊಗೊಂಡ್ವಲ್ಲ, ಚಿರೋಟಿ ರವೆ ಜಾಸ್ತಿ ತೊಗೋಬೇಕಾ? ಚಿರೋಟಿ ರವೆ ಜಾಸ್ತಿ ತೊಗೋಬೇಕು ಅಂದರೆ ಗರಿ ಗರಿಯಾಗಿ ಬರುತ್ತೆ. ಎಷ್ಟು ತೊಗೊಂಡ್ರಿ ಅಂದರೆ ಅದರದ್ದು? ಒಂದು ಬೌಲು ಚಿರೋಟಿ ರವೆ ಇದ್ದರೆ ಕಾಲು ಭಾಗ ಮೈದಾ ಹಿಟ್ಟು. ಓಕೆ, ಈ ಕಪ್ ಇಟ್ಟಿರೋದು ನೀವು ಸುಮ್ಮನೆ ಜಾಸ್ತಿ ತೊಗೊಂಬಂದಿದ್ದೀರಾ, ಆದರೆ ಇದು ಅಳತೆ ನಾವು ನೆನಪಲ್ಲಿ ಇಟ್ಕೋಬೇಕಲ್ವಾ? ಚಿರೋಟಿ ರವೆ ಜಾಸ್ತಿ, ಅದು 1 ಭಾಗ ಮೈದಾ ಹಿಟ್ಟು, 3 ಭಾಗ ರವೆ. ಓ ಹಾಗೇನಾ, ಸರಿ ಸರಿ. ಒಂಚೂರು ರುಚಿಗೆ ಉಪ್ಪು. ಸ್ವೀಟಿಗೆ ಉಪ್ಪು ಹಾಕ್ತೀರಾ? ಕೆಲವ್ರು ಹಾಕ್ತಾರೆ, ಕೆಲವ್ರು ಹಾಕಲ್ಲ. ಚೂರು ಚಿಟಿಕೆ ಹಾಕು. ಚೂರು ಉಪ್ಪಿದ್ರೆ ಸ್ವೀಟ್ ಒಳ್ಳೆ ಆಗುತ್ತೆ, ಚೆನ್ನಾಗಾಗತ್ತೆ ಅಂತನಾ? ಇನ್ನೇನು ಬೇಕು? ನೀರಾ? ಸೊ ಎಷ್ಟು ದೊಡ್ಡವಳು ಮೊಮ್ಮಗಳು? 3.5 ವರ್ಷ. ಹೌದಾ, ಸ್ಕೂಲಿಗೆ ಅಂದ್ರೆ ಹಾಕಿದ್ದೀರಾ? ಕ್ಯಾಂಬ್ರಿಜ್ ಸ್ಕೂಲಿಗೆ ಸೇರಿಸಿದ್ದೀವಿ. ಬೇಕಾಗತ್ತಲ್ಲ. ಸ್ವಲ್ಪ ಜಾಸ್ತಿ ನೆನೆಯಕ್ಕೆ ನೆನೆಸಿದ್ರೆ ರವೆ ಚೆನ್ನಾಗಿ ನೆನೆಯುತ್ತೆ, ಬಿಸಿ ಆದ್ರೆ ನೆನೆಯಕ್ಕೆ ಲೇಟ್ ಆಗುತ್ತೆ. ರವೆ ಇರತ್ತಲ್ಲ, ಒಂಚೂರು ನೀರು, ತುಂಬಾ ಗಟ್ಟಿ ಮಾಡ್ಕೋಬಾರ್ದು. ಸೊ ಅದನ್ನ ಸ್ವಲ್ಪ ನೆನಿಬೇಕಾಗತ್ತ ಹಿಟ್ಟು? ಹೌದೌದು, 1 ಅವರ್ ಚೆನ್ನಾಗಿ ನೆನೆದ್ರೆ. ಓಕೆ, ಹೌದಾ, ಓಕೆ. ಮೆತ್ತಿಗೆ ಚಪಾತಿ ಹಿಟ್ಟಿದೆ, ಇದಕ್ಕೆ ಕಲಿಸ್ಕೊಂಡು. ಸರಿ ಸರಿ, ಓಕೆ. ಸ್ವೀಟ್ ಚಿರೋಟಿಗೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀವಿ, ಅದು 1/2 ಗಂಟೆ ನಾವು ಕಾಯಬೇಕು. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಸಣ್ಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ
ಹಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೀವಿ. ನೀವು ಹೇಳಿದ್ರೆ ಒಂದು ಗಂಟೆ ಇಟ್ಟರೆ ಚೆನ್ನಾಗುತ್ತೆ ಅಂತಲ್ವಾ, ಒಂದ್ಸತಿ ಕಲಸ್ಕೊಂಡ ಮೇಲೆ. ಇದು ಸ್ವಲ್ಪ ಎಣ್ಣೆ ಹಾಕಿ ಬೆರೆಸಿದ್ರೆ ಗರಿ ಗರಿಯಾಗಿ ಬರುತ್ತೆ. ಎಣ್ಣೆ ಸ್ವಲ್ಪ ಕಾಯಿಸ್ಬಿಟ್ಟು ಒಂದು ಸ್ಪೂನ್ ಬೆರೆಸಿದ್ರೆ ಹಿಟ್ಟು ಗರಿ ಗರಿಯಾಗಿ ಬರುತ್ತೆ. ಓಕೆ, ಸರಿ ಸರಿ, ಅದೊಂದು ನೆನಪಲ್ಲಿ ಇಟ್ಕೋಬೇಕು. ಹಿಟ್ಟು ಕಲಸುವಾಗ ಒಂದು ಸ್ಪೂನ್ ಎಣ್ಣೆ ಹಾಕಲೇಬೇಕು. ಹಿಟ್ಟಿನಲ್ಲೇ ಎಣ್ಣೆ ಹಾಕಿ ನೀರು ಹಾಕಿ ಬೆರೆಸಿ, ಎಷ್ಟು ನೀರು ಬೇಕೋ ಅದು ಹಾಕ್ಕೊಂಡು ಒಂದು ಗಂಟೆ ಇಡಬೇಕು. ಹೌದು, ಓಕೆ ಸರಿ. ಸೊ ಈಗ ಏನು ಮಾಡೋದು, ಇವಾಗ ಹಿಟ್ಟು ರೆಡಿ ಇದೆ. ಇವಾಗ ಅದನ್ನು ಉದ್ದಬೇಕು. ಹೌದಾ, ಆಮೇಲೆ ಎಣ್ಣೆ ಕಾಯಿಸಿ ಕೇಳೋಣ. ಹಾಂ ಸರಿ, ಮಾಡ್ಕೊಳ್ಳಿ ಹಾಗಾದರೆ. ಎಣ್ಣೆ ಕಾಯಿಸಿ ಎಣ್ಣೆ, ಸರಿ ಓಕೆ, ಆನ್ ಮಾಡ್ಕೋತೀರಾ? ಅದು ಪಾಕನ ನೀವು ಈಚೆ ಕೊಟ್ಬಿಡಿ, ಅದೇನು ಬೇಡ ಅಲ್ಲ, ಆಗಿದೆ ಅಲ್ವಾ? ಅಲ್ಲೇ ಅದರಲ್ಲೇ ಆ ಒಲೆಯಲ್ಲೇ ಇಟ್ಕೊಳ್ಳೋಣ. ಬಿಸಿ ಇದೆಯಾ? ಒಂಥರ ಗಟ್ಟಿ ಪಾಕ ಆಗಿದೆ ಅಲ್ಲ, ಬಿಸಿ ಮಾಡಿ ಹಾಕ್ಬೇಕಲ್ಲ, ಹಂಗೆ ಹಾಕಕ್ಕಾಗಲ್ಲ. ಹ್ಞೂ, ಬಿಸಿ ಎಲ್ಲನೇ ಹಾಕಿ. ಹೌದಾ, ಈಗ ಎಣ್ಣೆ ಅಲ್ಲಿ ಇಟ್ಕೊಂಡ್ಬಿಡ್ತೀರಾ? ಒಲೆ ಹಚ್ಕೊಂಬಿಡಿ ಅಮ್ಮ. ಸೊ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಮತ್ತೆ ಇಲ್ಲಿ ನಾವು ಚಿರೋಟಿನ ರೆಡಿ ಮಾಡ್ಕೊಳ್ಳೋದು. ಹ್ಞೂ ಸರಿ ಸರಿ. ಮತ್ತೆ ಸ್ವೀಟ್ಸ್ ಎಲ್ಲ ಮಾಡ್ತಾ ಇರ್ತೀರಾ ಮನೆಯಲ್ಲಿ? ಹ್ಞೂ ಮಾಡ್ತೀವಿ ರೀ, ನಮಗೆ ವಾರಕ್ಕೆ ಒಂದ್ಸತಿ ಆದರೂ ಸ್ವೀಟ್ ತಿಂದ್ರೇ ನೆನಪಿ. ಹೌದಾ, ಓಕೆ. ವಾರಕ್ಕೆ ಒಂದ್ಸತಿ ಆದರೂ ಏನಾದರೂ ಮಾಡ್ತಾ ಇರಬೇಕು. ಹಾಂ ಹಾಂ ಹಾಂ, ನಮ್ಮ ಮನೆಗೆ ಎಲ್ಲ ನಮ್ಮ ಮಕ್ಕಳಿಗೆ ಸ್ವೀಟ್ಸ್ ಇಷ್ಟನೇ. ಹಾಂ, ನಮ್ಮ ಮಕ್ಕಳಿಗೆ ನಮಗೆ ಎಲ್ಲ ಆಗಲೂ ಇಷ್ಟ. ಹ್ಞೂ, ಆದಷ್ಟು ಬೆಲ್ಲದ ಮಾಡ್ಕೊತೀವಿ, ಆರೋಗ್ಯಕ್ಕೆ ಒಳ್ಳೇದು ಅಂತ. ಸುಮ್ಮನೆ ಯಾವಾಗ ಒಣದಿರತ್ತಲ್ಲ, ಡ್ರೈ ಅಂದ್ಕೊಳ್ಳ, ಇದು ಯಾವಾಗ ತಿನ್ಬೋದು ಅಂತ ಇದನ್ನ ಮಾಡಿರ್ತೀವಿ. ಇದು ಒಂದು ವಾರವರೆಗೆ ಇರುತ್ತೆ. ಅಪರೂಪಕ್ಕೆ ಒಂದ್ಸತಿ ಪರವಾಗಿಲ್ಲ ಬಿಡಿ ಅಲ್ವಾ, ಇಲ್ಲಾದ್ರೆ ಅವಾಗಿನ ಅವಾಗ ಅಂದ್ರೆ ಹೆಚ್ಚಾಗಿ ಬೆಲ್ಲದ ಪದಾರ್ಥನೇ ಸಜ್ಜಕ ಅದು ಇದು ಮಾಡ್ಕೊಂತೀವಿ. ಬನ್ಸಿರವೆ ಒಬ್ಬಟ್ಟು ಈ ತರ ಎಲ್ಲ ಮಾಡ್ಕೊಂತೀವಿ. ಅಂದ್ರೆ ಎಲ್ಲ ಉತ್ತರ ಕರ್ನಾಟಕ ಶೈಲಿ ನಮ್ಮ ಮನೆಯಲ್ಲೆಲ್ಲ ಕಡಲೆ ಬೀಜ ಒಬ್ಬಟ್ಟು ಅದು ಎಲ್ಲ ಮಾಡ್ತಾ ಇದ್ದೀವಿ. ಸರಿ ಸರಿ. ಸೊ ಇವಾಗ ಮನೇಲಿ ಮೊಮ್ಮಗಳಿದ್ದಾಳೆ, ಮತ್ತೇನು ಹೊರಗೆಲ್ಲಾದ್ರೂ ಹೋಗ್ತೀರಾ, ಯಾವ್ದಾದ್ರು ಸಂಘ ಸಂಸ್ಥೆ ಆ ಥರ ಎಲ್ಲ? ಸೋಮವಾರ ನಮ್ಮ ಅಕ್ಕನ ಬಳಗದ್ದು ಸಾಯಂಕಾಲ ದೇವಚನಗಳು ಬಸವನವ್ರದ್ದು ಎಲ್ಲ ಪುಸ್ತಕಗಳನ್ನು ಓದೋದು, ಅದ್ರ ಬಗ್ಗೆ ವಿವರ ತಿಳಿಸೋದು ಎಲ್ಲ ಮಾಡ್ತಾರೆ. ಹೋಗಿರ್ತೀವಿ, ನಾವು ಅವ್ರ ಜೊತೆಗಿದ್ದು ಕಲ್ತ್ಕೊಂಡು ಬರ್ತೀವಿ. ಪ್ರತಿ ಸೋಮವಾರ ಹೋಗ್ತೀರಾ? ಪ್ರತಿ ಸೋಮವಾರ ಹೋಗ್ತೀವಿ, ಒಂದು 3 ವರ್ಷ ಆಯಿತು ಹೋಗ್ತಾ ಇದ್ದೀವಿ. ಅದರಿಂದ ನಮ್ಮ ಮನೆಗೆ ಮನಸ್ಸಿಗೆ ಒಂಥರ ನೆಮ್ಮದಿ ಅನಿಸುತ್ತೆ, ಚೇಂಜ್ ಅನಿಸುತ್ತೆ. ಸೊ ಇದೀವಾಗ ಹಿಟ್ಟು ಹಾಕೊಳ್ಬೇಕಂತ ಇದೆಯಾ? ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಚಪಾತಿ ಥರನ ಲಟ್ಸೋದು, ಆದಷ್ಟು ತೆಳ್ಳ ಮಾಡಿಕೊಂಡ್ರೆ ಒಳ್ಳೆಯದು ಅಂತ. ಓಕೆ, ತೆಳುಗೆ ಮಾಡಕ್ ಬಂದವರು ಸ್ವಲ್ಪ ತೆಳು ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಗರಿ ಗರಿ ಆಗಿರುತ್ತೆ, ಇಲ್ಲ ಮೆತ್ತಗೆ ಆಗ್ಬಿಡುತ್ತೆ. ಓಕೆ. ಸೊ ನೀವೇನ ಅಡುಗೆ ಮಾಡೋದು ಮನೇಲಿ ಅಥವಾ ಸೊಸೆನಾ? ಅವರು ಮಾಡ್ತಾರೆ. ಓಕೆ, ಬರುತ್ತೆ ಸ್ವಲ್ಪ ಚಿಕ್ಕ ಹುಡುಗರೆಲ್ಲ. ಹೌದು, ಏನ್ ಬೇಕೇಳಿ? ಇದು ಕಟ್ ಮಾಡೋದಾ? ನೀವು ಮನೆಯಿಂದನೇ ತಂದಿದ್ದೀರಾ? ಹೌದು, ಇದು ಕರ್ಜಿಕಾಯಿ ಎಲ್ಲ ಮಾಡ್ತೀವಲ್ಲ ನಾವು, ಆ ಟೈಮಲ್ಲಿ ಎಲ್ಲ ಬೇಕಾಗತ್ತೆ ಅಂತ ತಂದಿಟ್ಕೊಂಡಿದ್ದೀವಿ. ಓಕೆ, ಅದರಲ್ಲೇ. ಆಮೇಲೆ ಇದೀವಾಗ ಶಂಕರಪೊಳ್ಳೆ ಮಾಡ್ತಾರಲ್ಲ, ಅದೇ ಥರನ? ಇದು ಯಾವ ಥರ ಮಾಡ್ತೀರಾ? ಮತ್ತೆ ನಾವು ಇದನ್ನು ಮತ್ತೆ ತಿಳುವಾಗಿ ಮಾಡ್ಕೋಬೋದು. ಇದು ಈ ಥರ ಕಟ್ ಮಾಡೋದಾ? ಸೊ ಇದೀವಾಗ ಕಟ್ ಮಾಡಿಕೊಂಡು ಪುನಃ ಅದನ್ನು ನೀವು ಇನ್ನೂ ತೆಳು ಮಾಡ್ಕೊಳ್ಳೋಕ್ಕೋಸ್ಕರ ಈ ಥರ ಮಾಡಿದ್ರ? ಹಾಂ. ಓ, ಅಷ್ಟು ತೆಳು ಆಗಬೇಕಾ? ಸೊ ಪೇಪರ್ ಥರ ತೆಳುಗಲ್ಲಿ. ಹ್ಞೂ, ಇದೇನಿದು ಈ ಥರ ಮಧ್ಯದಲ್ಲಿ ಒಂದು ಸಣ್ಣ ಕಟ್ ಮಾಡ್ಕೊಳ್ಳೋದಾ? ಕಟ್ ಮಾಡ್ಕೊಂಡ್ರೆ ಈ ಥರ ತಿರುಗಿಸಿದ್ರೆ ಏನೋ ನೋಡೋಕ್ಕೆ ಚೆನ್ನಾಗಿರುತ್ತಲ್ಲ ಅಂತ. ಓಕೆ ಓಕೆ, ಸರಿ ಸರಿ. ಓ, ಅಂದ್ರೆ ಮಧ್ಯದಲ್ಲಿ ಸ್ವಲ್ಪ ಮಾಡಿ ಆಮೇಲೆ ಅದನ್ನ ಫೋಲ್ಡ್ ಮಾಡೋದಾ? ಸಕ್ಕರೆ ಪಾಕನು ಎಲ್ಲ ಕಡೆ ಹತ್ಕೊಳ್ಳುತ್ತಲ್ಲ ಅಂತ. ಓಕೆ, ಏನೋ ಒಂಥರ ಡಿಫ್ರೆಂಟ್ ಆಗಿ. ಈಗ ಮಕ್ಕಳಿಗೆ ಎಲ್ಲ ಯಾವಾಗ್ಲೂ ಒಂದೇ ತರ ಸ್ವೀಟ್ ಕೊಡ್ತಾರೆ, ಇಷ್ಟ ಆಗಲ್ಲ. ನೋಡೋದಕ್ಕೆ ಒಂಥರ ಚೆನ್ನಾಗಿರ್ಬೇಕು, ಒಂದು ಡಿಫ್ರೆಂಟ್ ಆಗಿ. ಅದು ಕುರ್ಕುರಿನ ಅದು ಇದು ತಿಂತಿರ್ತಾರೆ, ಅದು ಏನೋ ಒಂಥರ ಹೊಸ ತರ ಇರುತ್ತಲ್ಲ, ಅದು ತರಾನೇ ಇದೆ ಅನ್ಕೊಂಡು ಅವರು ತಿಂತಾರೆ. ಸೊ ನೀವೀಗ ಬಸವ ತತ್ವ ಅದೆಲ್ಲ ಅಂದ್ರೆ ಅದರಲ್ಲೇ ಎಲ್ಲ ನೀವು ಬೆಳೆದಿರುವಂತದ್ದಾ? ಹೇಗೆ ಅದೆಲ್ಲ ಮನೆಯಲ್ಲಿ ಅದೇ ರೀತಿಯಲ್ಲಿ ಪಾಲಿಸ್ತೀರಾ ನೀವು, ವಚನ ಹೇಳೋದು? ಈಗ ಅಕ್ಕನ ಬಳಗಕ್ಕೆ ಹೋಗಿ ಅಲ್ಲೆಲ್ಲ ಹೇಳ್ತೀರಾ, ಎಲ್ಲ ಏನೋ ಪ್ರಾರ್ಥನೆ ಮಾಡೋದು ಅದೆಲ್ಲ ಮಾಡ್ತೀರಲ್ವ ಮನೆಯಲ್ಲಿ? ಸಹ ಅದೇ ರೀತಿಯಲ್ಲಿ ನಾವು ಬೆಳಗಾಂ ಡಿಸ್ಟ್ರಿಕ್ಟ್ ಅವರೆಲ್ಲ ನಮ್ಮ ದೊಡ್ಡಮ್ಮವ್ರಿಗೆ ಸ್ವಲ್ಪ ಮನೆಯಲ್ಲಿ ಭಜನೆ ಮಾಡೋದು ಅಥವಾ ದೇವಸ್ಥಾನದಲ್ಲಿ ಭಜನೆಗಳೆಲ್ಲ ಮಾಡ್ತಿದ್ರಲ್ಲ, ಅಲ್ಲಿಗೆಲ್ಲ ಹೋಗೋದು. ಅವರು ನಮ್ಮನೆಲ್ಲ ಚಿಕ್ಕವರಿದ್ದಾಗಿಂದನೇ ಕರ್ಕೊಂಡು ಹೋಗೋದು ಮಾಡ್ತಿದ್ರು.
ಹಿಂಗಾಗೆ ಸ್ವಲ್ಪ ಇಲ್ಲೇ ಬಸವಣ್ಣವ್ರದ್ದು ಅದು ಇದು ಅಂದ್ಕೊಳ್ಳೆ ನಮಗೂ ಅದು ಒಂಥರ ಇಷ್ಟ ಅನ್ಸುತ್ತೆ. ಹೋಗ್ತೀವಿ ಅಂತ ಚೇಂಜ್ ಮನಸ್ಸಿಗೆ ನೆಮ್ಮದಿ ಕೊಡತ್ತಲ್ಲ ಅಂತ ಹೋಗ್ತೀವಿ, ಚೆನ್ನಾಗಿರುತ್ತೆ. ಓಕೆ ಓಕೆ. ಸೊ ಇವಾಗ ನೀವು ಅಕ್ಕನ ಬಳಗಕ್ಕೆಲ್ಲ ಹೋಗ್ತೀನಿ ಅಂತ ಹೇಳಿದ್ರಿ, ಹೇಗೆ ಮನೆಯಲ್ಲಿ ಎಲ್ಲ ವಚನ ಹೇಳ್ಕೊಳ್ತಾ ಇರ್ತೀರಾ ಈ ಬಸವ ತತ್ವದಲ್ಲೇ ಎಲ್ಲ ನಿಮ್ಮ ಜೀವನದಲ್ಲಿ ಯಾವ ರೀತಿ ನಿಮ್ಗೆ ಏನ್ ಅನ್ಸುತ್ತೆ ಬದಲಾವಣೆ ಅನ್ಸುತ್ತ? ಮನೆಯಲ್ಲಿ ನಮ್ಮ ಸೊಸೆ ಆಗ್ಲಿ ನಾವಾಗ್ಲಿ ವಚನಗಳು ವಿಭೂತಿ ಇವೆಲ್ಲ ನಮ್ಗೆ ತುಂಬಾ ಇಷ್ಟ. ಬೆಳಿಗ್ಗೆ ಸಾಯಂಕಾಲ ದೀಪ ಹಚ್ಚೋದು, ಬೆಳಿಗ್ಗೆ ಸಾಯಂಕಾಲ ವಿಭೂತಿ ಉಚ್ಚಿಲ ತೊಳೆಯೋದು ಇದೆಲ್ಲ ನಮ್ಗೆ ಒಳ್ಳೇದು. ನಿಮ್ಮ ಜೀವನದಲ್ಲಿ ಅಂದ್ರೆ ನಮ್ಮ ಸೊಸೆನು ಧಾರವಾಡದವ್ರಲ್ಲ, ಹಿಂಗಾಗಿ ನಮ್ಗೇನು ಅಷ್ಟು ಇದು ಅನ್ಸಲ್ಲ, ನಮ್ಗೆ ಅದೇ ಸರಿ ಅನ್ಸುತ್ತೆ. ಓಕೆ ಓಕೆ. ಸೊ ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ಸುತ್ತಾ, ಏನೋ ಒಂದು ಖುಷಿ ಕೊಟ್ಟಿದೆ. ಇದ ಕಾದಿದ್ಯಾ? ಹೌದು ಕಾದಿದ್ದೀನಿ. ಇನ್ನು ಕರಿಯೋದಲ್ಲ. ಸ್ವಲ್ಪ ಸಣ್ಣ ಉರಿಯಲ್ಲೇ ಕಾಯಿಸ್ಬೇಕಾ ಇದನ್ನ? ಸ್ವಲ್ಪ ರೋಸ್ಟ್ ಆಗ್ಬೇಕಾ? ಓಕೆ. ನೋಡೋದಕ್ಕೆ ಸಹ ಒಂಥರ ಸಂಪಿಗೆ ತರನೇ ಇದೆ ಅಲ್ವಾ? ಅದೇ ಶೇಪ್ ಮಾಡಿದ್ದೀರಾ. ಸೊ ಹಾಗಾದ್ರೆ ನಮ್ಗೋಸ್ಕರ ಒಂದು ವಚನ ಹೇಳ್ತೀರಮ್ಮ, ಅದು ಕರೀತಾ ಇರೋಣ. ಆಗ್ಬೇಕಂದ್ರೆ ಜಾಸ್ತಿ ಹೊತ್ತು ಕರಿಬೇಕಲ್ವಾ? ಹೇಳಿ. ಕೊಳಬೇಡ ಕೊಳಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬನ್ನಿಸಬೇಡ, ಇದಿರು ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ನಡೆಸುವ ಪರಿ. ಒಂದು ಒಳ್ಳೆಯ ಅರ್ಥ ಇರುವಂಥದ್ದು ವಚನ ಬಗ್ಗೆ ಎಲ್ಲ, ಪ್ರತಿಯೊಂದು ನಮ್ಮ ಜೀವನಕ್ಕೆ ಬೇಕಾದ ಒಂದೊಂದು ಒಳ್ಳೆಯ ಅರ್ಥ ಇರುತ್ತೆ ಅಲ್ವಾ? ಆಯ್ತಾ ಅದು? ಸೊ ಈಗ ಚಿರೋಟಿ ಕರ್ದಾಗಿದೆ, ಮತ್ತೇನ್ ಮಾಡೋದು ಈಗ? ಇನ್ನ ಸಕ್ಕರೆ ಪಾಕ ಸ್ವಲ್ಪ ಲೈಟ್ ಆಗಿ ಬಿಸಿ ಮಾಡ್ಬಿಟ್ಟು ಅದರಲ್ಲಿ ಅದ್ದಿ ಅದ್ದಿ ಪಕ್ಕಕ್ಕೆ ಇಡಬೇಕು. ಹೌದಾ? ಹಾಗಾದ್ರೆ ಎಣ್ಣೆ ಈಚೆ ಕೊಡ್ತೀರಮ್ಮ? ಹಾ ಕೊಡಿ. ಸೊ ಇದನ್ನ ಬಿಸಿ ಇದ್ದಾಗ್ಲೇ ಹಾಕ್ಬೇಕಾ? ನೀರೇನಾದ್ರೂ ಹಾಕ್ಬೇಕಾ? ಗಟ್ಟಿಯಾಗಿದೆ ಸ್ವಲ್ಪ ಸಕ್ಕರೆ, ಅದು ಆಲ್ರೆಡಿ ಸ್ವಲ್ಪ ತಣ್ಣಗಾಗಿದ್ದಕ್ಕೆ ಗಟ್ಟಿ ಆಗ್ಬಿಟ್ಟಿದೆ ಅಲ್ವಾ? ಸರಿ ಓಕೆ. ಸಾಕಾ? ಸ್ವಲ್ಪ ಗಟ್ಟಿ ಏನೇ ಇರಬೇಕಾದ್ರು. ಸರಿ ಸರಿ. ಇದು ತಿಳುವಾದ್ರೆ ಇದು ಮೆತ್ತಗಾಗ್ಬಿಡತ್ತೆ, ಗಟ್ಟಿ ಉಳಿಯಲ್ಲ. ಸ್ವೀಟ್ ಪೂರಿ ತರ ಆಗ್ಬಿಡತ್ತೆ. ಸರಿ. ಹೌದು, ಪೂರಿ ಅಂದ್ರೆ ಒಂಥರ ಸಾಫ್ಟ್ ಆಗತ್ತೆ, ಚೆನ್ನಾಗಿರೋದಿಲ್ಲ. ಅಲ್ಲೇ ಅವತ್ತೇ ತಿನ್ಬಿಡ್ಬೇಕು. ಇದು ಎರಡ್ ಮೂರ್ ದಿನ ಇಡೋಣ ಅಂತ ಯೋಚನೆ ಮಾಡುವಾಗ ಸ್ವಲ್ಪ ಗಟ್ಟಿ ಪಾಕ ಚೆನ್ನಾಗಿರುತ್ತೆ. ವೀಕ್ಷಕರೇ, ಸಿಹಿ ಚಿರೋಟಿಗೆ ಪಾಕ ಮಾಡ್ಕೊಳ್ತಾ ಇದೀವಿ, ಅದಕ್ಕೆ ಸ್ವಲ್ಪ ಸಮಯ ಬೇಕು. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ ತಗೊಂಡು ವಾಪಸ್ ಬರೋಣ. ಸಣ್ಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಪಾಕ ರೆಡಿ ಇದೆ ಅಲ್ವಾ? ಸಕ್ಕರೆ ಪಾಕ ರೆಡಿ ಇದೆ. ಇನ್ನೇನು ಮಾಡ್ಕೊಳ್ಳೋಣಮ್ಮ? ಇದನ್ನು ಅದ್ದಿ ಅದ್ದಿ ಪಕ್ಕಕ್ಕೆ ಇಡೋಣ ಒಂದೊಂದಾಗಿ. ಇದು ಗಟ್ಟಿ ಆಗಿದೆ ಈಗ. ಸೊ ಏಲಕ್ಕಿನ ಮತ್ತೆ ಹಾಕೊಳ್ಳೋದಾ? ಏಲಕ್ಕಿ ಪಾಕದಲ್ಲಿ ಹಾಕಿದರೆ ವಾಸನೆ ಚೆನ್ನಾಗಿರುತ್ತೆ, ತಿನ್ನಕ್ಕೂ ಚೆನ್ನಾಗಿರುತ್ತೆ, ಪರಿಮಳ ಗಮ್ ಅಂತ ಬರುತ್ತೆ. ಇದನ್ನ ತುಂಬಾ ಹೊತ್ತು ಬಿಟ್ರೆ ಮೆತ್ತಗಾಗತ್ತೆ, ಅದಕ್ಕೋಸ್ಕರ ಸ್ವಲ್ಪ ಓ ಪಾಕಕ್ಕೆ ಹಾಕೋದು ಮತ್ತೆ ತೆಗೆದು ಬಿಡೋದು ಇಮಿಡಿಯೇಟ್ ಆಗಿ. ಓಕೆ. ಈಗ ಜಾಮೂನ್ ಎಲ್ಲ ಆದ್ರೆ ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಇರಬೇಕು ಅಂತ ಅನ್ಕೊಳ್ತೀವಿ, ಅದಕ್ಕೆ ಗಟ್ಟಿ ಮಾಡೋದು. ಇದು ಇದಕ್ಕೆ ಅನ್ಕೊಂಡ್ಬಿಟ್ರೆ ಸಾಕು. ಸರಿ. ಓ ಸುಮ್ಮನೆ ಹಾಕಿ ಹೊರಗಡೆ ಒಂದು ನೀವು ಆ ಸಕ್ಕರೆ ಒಂದು ಲೇಯರ್ ಬಂದ್ರೆ ಆಯ್ತು ಅಲ್ವಾ? ಪಾಕದ ಲೇಯರ್ ಬಂದ್ರೆ. ಓಕೆ. ನೀವು ಹೇಳಿದಾಗೆ ಒಳ್ಳೆ ನೋಡಿದ್ರೆ ಗೊತ್ತಾಗುತ್ತೆ, ಒಳ್ಳೆ ಕ್ರಿಸ್ಪಿ ಆಗಿದೆ, ಗಟ್ಟಿ ಪಾಕ ಹಾಕಿರೋ ಮಾಡಿರೋದ್ರಿಂದ ಅಲ್ವಾ? ಶಬ್ದನೇ ನೋಡಿ, ಒಳ್ಳೆ ಏನದು ಟಪ್ ಟಪ್ ಅಂತ ಆಗ್ತಾ ಇದೆ, ಗಟ್ಟಿ ಇದೆ ಅಂತ ಗೊತ್ತಾಗುತ್ತೆ ನೋಡಿದ ತಕ್ಷಣ. ಓಕೆ ಸಾಕು. ಇದು ಒಂದು ವಾರ ಗಂಟ್ಲೇನು ಇಟ್ಕೊಂಡು ಸರಿ, ಟೈಮ್ ಎಲ್ಲ ಜಾಸ್ತಿ ಇರೋದೇ ಇಲ್ಲ ಕೆಲವ್ರಿಗೆ, ಒಂದು ಸಂಡೇ ಒಂದಿನ ಮಾಡಿಬಿಟ್ಟು ತಿನ್ಬೋದು ಅಂತ ಹೇಳ್ತೀರಾ? ಸರಿ. ಇವಾಗ ಸ್ವೀಟು ಟೇಸ್ಟ್ ಮಾಡಕ್ಕೆ ಕೊಡ್ಬೋದಾ?
ಅಗತ್ಯವಾಗಿ ನಾನು ಕಾಯ್ತಾ ಇದ್ದೀನಿ, ಸ್ವೀಟ್ ಮಾಡಿ ಇಟ್ಟಿದ್ದೀರಾ. ವಿಭೂತಿ ಏನ್ ಅಡಿಗೆ ಮಾಡಿದ್ರು ಸ್ವಲ್ಪ ವಿಭೂತಿನ ಹಚ್ಚಿದ್ರೆ ವಿಷವೂ ಕೂಡ ಅಮೃತವಾಗತ್ತೆ ಅಂತ ಬಸವಣ್ಣ ಅವ್ರು ಹೇಳಿದ್ದಾರೆ. ಇದ್ರಲ್ಲಿ ಏನಿದ್ರು ಅದು ನಮಗೆ ತಾಟಲ್ಲ, ಒಳ್ಳೇದು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಚಿರೋಟಿನ ಕೊಡ್ತಾ ಇದ್ದೀನಿ ನೋಡಿ. ನೋಡಿದ್ರೇನೆ ಗೊತ್ತಾಗತ್ತೆ, ಆ ಕ್ರಿಸ್ಪಿನೆಸ್ ಅಂತೂ ಗರಿ ಗರಿ ಕಾಣ್ತಾ ಇದೆ ನೋಡಿದ್ರೆ. ಶಬ್ದ ಆಗ್ತಾ ಇದೆ, ಕರುಮ್ ಕುರುಮ್ ತುಂಬ ಚೆನ್ನಾಗಿದೆ. ಅಂದರೆ ತುಂಬ ಸಿಹಿ ಅಂತ ಇಲ್ಲ, ನನಗೆ ಸ್ವಲ್ಪ ಸಿಹಿ ತಿನ್ನೋಕ್ಕೆ ಹೆದರಿಕೆ, ತುಂಬ ಸಿಹಿ ಆದರೆ ಹೇಗೆ ತಿನ್ನೋದು ಅಂತ ಹದ ಇದೆ. ತುಂಬ ರುಚಿಯಾಗಿದೆ, ತುಂಬ ಚೆನ್ನಾಗಿದೆ. ಇವತ್ತು ನಮ್ಮ ಖಾನಾವಳಿಗೆ ಬಂದು ಒಂದು ಸಿಹಿ ತಿನ್ನಿ ಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣು ಶರಣಾರ್ಥಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ ಸಿಹಿ ಚಿರೋಟಿ ಮತ್ತು ಖಾರ ಚಿರೋಟಿಯನ್ನು ಹೇಗೆ ಮಾಡಿದ್ರು ಅಂತ ಇದನ್ನು ನೀವು ಕೂಡ ತಪ್ಪದೆ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಬಸವಲಿಂಗಾಯ ನಮಃ.